ಇನ್ನೊಂದು ಕಡೆ ನಮಗೆ ಇನ್ನೊಂದು ಕ್ಲಿಯರ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಮಧ್ಯರಾತ್ರಿಯಿಂದ 42 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಎಂಟಿಸಿ ಬಸ್ಗಳ ಮೇಲೆ ಕಿಡಿಗೇಡಿಗಳು ಈ ತರ ಕಲ್ಲೆಸೆತ ಮಾಡಿರೋದು ಸುಮಾರು 42 ಬಸ್ ಅಂತೇಳಿ ಗೊತ್ತಾಗ್ತಾ ಇದೆ. ಅಂದ್ರೆ ಓವರ್ಆಲ್ ನಿನ್ನೆಯಿಂದ ನಡೆದಿರುವಂತದ್ದು ಈಗ ನಾವು ಗಮನಿಸ್ತಾ ಇರೋದು. ನಿನ್ನೆ ರಾತ್ರಿನೂ ಸುಮಾರು 12 ಬಸ್ಗಳ ಮೇಲೆ, ಆಮೇಲೆ ಓವರ್ಆಲ್ ನಿನ್ನೆಯಿಂದನೂ ಕೂಡ ಆಗಿರೋದು ಸುಮಾರು 42 ಬಸ್ಗಳ ಮೇಲೆ ಅನ್ನೋದು ಗೊತ್ತಾಗ್ತಾ ಇದೆ. ಉಷಾ, ಮೊನ್ನೆ 30 ಬಸ್ಗಳ ಮೇಲೆ ಆಗಿದೆ, ನಿನ್ನೆ 12 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ನಿನ್ನೆ ರಾತ್ರಿ ಹೆಚ್ಚು ಕಡಿಮೆ 12 ಬಸ್ಗಳಾಗಿದೆ. ನಿನ್ನೆ ಹಗಲಿನ ಸಂದರ್ಭದಲ್ಲಿ ಅಥವಾ ಮೊನ್ನೆ ರಾತ್ರಿಯಿಂದ ನಿನ್ನೆ ಸಂಜೆಯ ಸಂದರ್ಭದ ತನಕ ಸುಮಾರು 30 ಬಸ್ಗಳ ಮೇಲೆ ಕಲ್ಲು ತೂರಾಟ ಆಗಿರ್ಬೋದು. ಓವರ್ಆಲ್ 42 ಬಸ್ಗಳಿಗೆ ಕಲ್ಲು ತೂರಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಬಹಳ ದುರಾದೃಷ್ಟಕರ ಸಂಗತಿ. ನಾನು ಮೊದಲೇ ಹೇಳಿದಾಗೆ ಈ ತರದ ಮುಷ್ಕರ ಅಥವಾ ಬಂದ್ಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಇಂತಹದ್ದೇನಾದರೂ ನಮಗೂ ಕೂಡ ಸಮಸ್ಯೆ ತರುವಂತಹ ವಿಚಾರಗಳಿದೆ ಅಂತ ಆದರೆ ಖಂಡಿತವಾಗಿಯೂ ಸ್ವಯಂ ಪ್ರೇರಿತವಾಗಿ ಇಂಥ ಮುಷ್ಕರಗಳಿಗೆ ಬೆಂಬಲವನ್ನು ಕೊಡ್ತಾರೆ. ನಿನ್ನೆನೂ ಕೂಡ ಆ ಮಟ್ಟಿಗೆ ಒಂದಷ್ಟು ಮಟ್ಟಿಗೆ ಬೆಂಬಲ ಕೊಟ್ಟಿದ್ದನ್ನು ಗಮನಿಸಿದ್ವಿ ನಾವು. ಆದರೆ ಈ ತರ ಒತ್ತಾಯಪೂರ್ವಕವಾಗಿ ಹೀಗೆ ಒಂದಷ್ಟು ಕಿಡಿಗೇಡಿಗಳು ಕೃತ್ಯ ಎಸಗಿರುವಂಥದ್ದು ಬಹಳ ದುರಾದೃಷ್ಟಕರ ವಿಚಾರ ಇದು. ಅದು ಕೂಡ ಇದರಿಂದಾಗಿ ಸಾರಿಗೆಗೆ, ನಮ್ಮ ಸಾರಿಗೆ ಸಂಸ್ಥೆಗೆ ಅಂದರೆ BMTCಗೆ ಬಹಳ ಲಾಸ್ ಅಂದರೂ ಕೂಡ ಇದರಲ್ಲಿ ನಮಗೆ ಕಂಡುಬರುವಂಥ ವಿಚಾರ ಬಹಳ ಲಾಸ್ ಆಗಿರುವಂಥದ್ದು. ಆ ಕಾರಣಕ್ಕಾಗಿಯೇ ದಿಢೀರಂತ ಇವತ್ತು ಬಸ್ಗಳ ಸಂಚಾರವನ್ನು ಕೂಡ ಸ್ಥಗಿತಗೊಳಿಸಬೇಕಾದಂಥ ಅನಿವಾರ್ಯತೆ ಬಂದ್ಬಿಡ್ತು. ಹೀಗಾಗಿನೇ ಇದು ಸಾರ್ವಜನಿಕರಿಗೂ ಕೂಡ ಸಮಸ್ಯೆ, ಜೊತೆಗೆ ಸಂಸ್ಥೆಗೂ ಕೂಡ ಬಹಳ ನಷ್ಟ. ಜೊತೆಗೆ ಆ ಬಸ್ನಲ್ಲಿ ಯಾರಾದರೂ ಒಳಗೆ ಹಿರಿಯರಿದ್ದು ಏನಾದರೂ ಸಮಸ್ಯೆ ಆಗಿಬಿಟ್ಟಿದೆ, ಇದಕ್ಕೆಲ್ಲ ಯಾರು ಹೊಣೆ? ಬಹುಶಃ ಇದನ್ನೆಲ್ಲ ಪ್ರತಿಭಟನಾಕಾರರು, ಏನು ಮುಷ್ಕರವನ್ನು ನಡೆಸ್ತಾ ಇರುವಂಥವರು, ಬಂದ್ಗೆ ಕರೆ ಕೊಡ್ತಾ ಇರೋರು, ಇದೆಲ್ಲ ಇದನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಬಟ್ ಅರ್ಥ ಮಾಡ್ಕೊಳ್ಳದೆ ಈ ಥರದ ಕಲ್ಲು ತೂರಾಟವನ್ನು ನಡೆಸಿರೋದೆಲ್ಲ ಬಹಳ ದುರಾದೃಷ್ಟಕರ ಸಂಗತಿ. ಬಳ್ಳಾರಿಯಲ್ಲೂ ಕೂಡ ಬಹಳ ಕಲ್ಲು ತೂರಾಟ ಆಗಿದೆ ಇವತ್ತು, ರಾಮನಗರದಲ್ಲೂ ಕೂಡ ಕಲ್ಲು ತೂರಾಟ ಆಗಿದೆ. ನಾವು ಪ್ರತಿನಿಧಿ ಮುತ್ತಪ್ಪ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಮುತ್ತಪ್ಪ, ಇದೇನಿದು ನೋಡ್ತಾ ಇದ್ದಾಗೆ 42 ಬಸ್ಗಳ ಮೇಲೆ ಕಲ್ಲು ತೂರಾಟ ಆದಂಗಾಗಿದೆ ಇಲ್ಲಿ ತನಕನೂ? ಹಾಗಾದರೆ ಬಹುಶಃ ಇದೇ ಕಾರಣ ಆಯಿತು ಅಂತ ಕಾಣಿಸುತ್ತೆ. ಇನ್ನೂ ಹೆಚ್ಚಿಗೆ ಬಸ್ಗಳನ್ನು ನಾವು ರಸ್ತೆ ಮೇಲೆ ಬಿಟ್ಟರೆ ಮತ್ತೊಂದಷ್ಟು ಬಸ್ಗಳಿಗೆ ಹಾನಿ ಅನ್ನುವಂಥ ನಿರ್ಧಾರಕ್ಕೆ ಬರೋದಕ್ಕೆ ಮುತ್ತಪ್ಪ? ಹೌದು ಮಲ್ತೇಶ್, ಏನಂದ್ರೆ ಇವತ್ತು ಬೆಳಗಿನ ಕೂಡ ನಾವು ಈ ಮುಷ್ಕರದ ಕಾವು ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳ್ತಾ ಇದ್ವಿ. ಯಾಕಂದ್ರೆ ನಿನ್ನೆ ಒಂದು ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು. BMTC ಬಸ್ಗಳು ಎಂದಿನಂತೆ ರಸ್ತೆಗಿಳಿದು ಪ್ರಯಾಣಿಕರಿಗೆ ಸೇವೆಯನ್ನು ನೀಡಿತ್ತು. ಅದರ ಜೊತೆಗೆ ನಿನ್ನೆ ಕೂಡ ಪ್ರಯಾಣಿಕರ ಸಂಖ್ಯೆ ತುಂಬಾ ಇಳಿಮುಖಿಸ್ತಿದೆ. ಯಾಕಂದ್ರೆ ನಿನ್ನೆ ಮೊದಲ ದಿನ ಆದಂತಹ ಮುಷ್ಕರಕ್ಕೆ ಬಸ್ ಇರೋದಿಲ್ಲ ಅಂತ ಯಾರು ಕೂಡ ಬಂದಿರಲಿಲ್ಲ. ಇವತ್ತು ಎಂದಿನಂತೆ ಏನು ಬಸ್ ಇರುತ್ತೆ ಅಂತ ಎಲ್ಲರೂ ಏನು ಬಸ್ ನಿಲ್ದಾಣ ಅಂತ ಬಂದಿದ್ರು. ಆದ್ರೆ ಈ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ. ಬೆಳಗ್ಗೆಯಿಂದಲೂ ಕೂಡ 30 ಬಸ್ಗಳ ಮೇಲೆ, ಅಂದ್ರೆ ಮಧ್ಯರಾತ್ರಿ 12 ಗಂಟೆಯಿಂದ ಇಲ್ಲಿವರೆಗೂ ಕೂಡ 30 ಬಸ್ಗಳ ಮೇಲೆ ಒಂದು ಕಲ್ಲು ತೂರಾಟ ನಡೆದಿದೆ. ನಿನ್ನೆ 12 ಬಸ್ಗಳು, ಇವತ್ತು 30 ಬಸ್, ಅಂದ್ರೆ 42 ಬಸ್ ಮೇಲೆ ಈ ಒಂದು ಕಲ್ಲು ತೂರಾಟ ನಡೆದಿದೆ. ಫ್ರಂಟ್ ಗ್ಲಾಸ್ ಆಗಿರ್ಬೋದು, ಸೈಡ್ ಗ್ಲಾಸ್ ಆಗಿರ್ಬೋದು, ಜೊತೆಗೆ ಒಳಭಾಗದಂತಹ ಪ್ರಯಾಣಿಕರು ಕೂಡ ಸಾಕಷ್ಟು ಹಾನಿಯಾಗಿದೆ. ಹೀಗಾಗಿ BMTC ನಿಗಮ ಏನಿದೆ ಇದೆಲ್ಲವನ್ನು ಕೂಡ ಗಮನಿಸಿ ಸದ್ಯಕ್ಕೆ ಬಸ್ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಆದ್ರೆ ಈ 42 ಬಸ್ಗಳಿಗೆ ಏನ್ ಕಲ್ಲೀಟಾಗಿದೆ ಅದರಿಂದಾಗಿ ಒಂದು ನಿಗಮಕ್ಕೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ, ದೊಡ್ಡ ನಷ್ಟ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಗ್ಲಾಸ್ಗೆ ಇಲ್ಲ ಅಂದ್ರೂ ಕೂಡ ಒಂದು 70-80,000 ರೂಪಾಯಿಗಳು ಕೂಡ ಖರ್ಚಾಗತ್ತೆ. ಹೀಗಾಗಿ 42 ಬಸ್ಗಳ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ಇಲ್ಲಿ ಖರ್ಚಿಸಿರುವಂತದ್ದು. ಹೀಗಾಗಿ BMTC ನಿಗಮಕ್ಕೆ ಇದೊಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ಒಂದು ಬಸ್ನ ಜನರಿಗೆ ಸೇವೆ ಕೊಡಬೇಕು, ಜನರಿಗಾಗಿ ಏನು ಎಲ್ಲ ಬೇಕಾದಂತಹ ವ್ಯವಸ್ಥೆ ಮಾಡಬೇಕಂತ ಎಲ್ಲ ಬಸ್ಗಳನ್ನ ಇಳಿಸಿದ್ರು. ಆದ್ರೆ ಏಕಾಏಕಿ ಕಲ್ಲೆಸೆತದಿಂದಾಗಿ ದೊಡ್ಡ ನಷ್ಟ ಆಗಿದೆ. ಈ ನಷ್ಟ ಒಂದ್ ಕಡೆ ಆದ್ರೆ ಪ್ರಯಾಣಿಕರಿಗೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಕೂಡ ಬೆಳಗಿನ ಪರದಾಡ್ತಾ ಇದಾರೆ, ಬಸ್ಗಳ ಸಂಖ್ಯೆ ಸಂಪೂರ್ಣವಾಗಿ ಇಳಿಮುಖ ಕಂಡಿದೆ. ಯಾರೆಲ್ಲ ಏನು ಕೆಲಸಕ್ಕೆ ಹೋಗ್ಬೇಕಿತ್ತು, ಬೇರೆ ಬೇರೆ ಭಾಗಕ್ಕೆ ಹೋಗ್ಬೇಕಿತ್ತು, ಅವರೆಲ್ಲರೂ ಕೂಡ ಈಗ ಬಸ್ ಸಿಗದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿರ್ಬೋದು, ಶಾಂತಿನಗರ ಇನ್ನಿತರ ಭಾಗಗಳಲ್ಲಿ ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಮಲ್ತೇಶ್. ಓಕೆ ಓಕೆ, ಥ್ಯಾಂಕ್ ಯು ಮುತ್ತಪ್ಪ.